ಗುಜರಾತ್ ವಿಧಾನಸಭಾ ಚುನಾವಣೆಯ ಮೊದಲ ಹಂತದ ಮತದಾನದ ಬಹಿರಂಗ ಪ್ರಚಾರದ ಅವಧಿ ನಿನ್ನೆ ಮುಗಿತು. ಕೊನೆಯ ದಿನ ಅಹಮದಾಬಾದ್ ತುಂಬಾ ಕಾಂಗ್ರೆಸ್ ಮತ್ತು ಬಿಜೆಪಿ ನಾಯಕರ ಭಾಷಣಗಳ ಭರಾಟೆ. ಸಾನನ್ನಲ್ಲಿ ರಾಹುಲ್ ಗಾಂಧಿ ಬಹಿರಂಗ ಪ್ರಚಾರ ನಡೆಸ್ತಾ ಇದ್ದರೆ ಅಲ್ಲಿಂದ 2.2 ಕಿಲೋಮೀಟರ್ ದೂರದಲ್ಲಿ ಲಾಲ್ ಕೃಷ್ಣ ಅದ್ವಾನಿ ಸಭೆ ಇತ್ತು. ಅಹಮದಾಬಾದ್ ನಗರಕ್ಕೆ ಹೊಂದಿಕೊಂಡೇ ಇರುವ ಸಾನಂದನ ಒಂದು ಮೈದಾನ ಇದು. ಪಶ್ಚಿಮ ಬಂಗಾಳದಲ್ಲಿ ರೈತರು ಟಾಟಾ ನ್ಯಾನೋ ಕಾರಿನ ಫ್ಯಾಕ್ಟರಿಯನ್ನ ಬಂದ್ ಮಾಡಿಸಿದ್ರಲ್ಲ, ಆಗ ನರೇಂದ್ರ ಮೋದಿ ರಾತ್ರೋರಾತ್ರಿ ಆ ಇಡೀ ಯೋಜನೆಯನ್ನ ಗುಜರಾತ್ಗೆ ತಂದ್ರು. ಅದನ್ನ ಪ್ರತಿಷ್ಠಾಪಿಸಿದ್ದು ಇದೇ ಸಾನಂದನಲ್ಲಿ. ₹60,000 हर गाड़ी में आप देते हो, एक गाड़ी पे कितना है बताओ? ₹60,000 हर गाड़ी पे गुजरात देता है. भैया आपके पास नैनो है? नैनो है आपके पास? आपने ₹60,000 दिए? मारुति सुजुकी वो अलग बात है, वो अलग बात है कि चाहिए या नहीं. ಒಬ್ಬ ನಾಯಕನಾದವನು ಜನಸಾಮಾನ್ಯರ ಕನಸುಗಳೇ ತನ್ನ ಕನಸುಗಳನ್ನಾಗಿಸಿಕೊಳ್ಳಬೇಕು. ಆದರೆ ಗುಜರಾತ್ ನಾಯಕ ತಾನೇ ಕನಸುಕೊಂಡು ಅವನ್ನ ಸಾಕಾರಗೊಳಿಸಿದ್ದಾನೆ ಅನ್ನೋ ಅರ್ಥದಲ್ಲಿ ಮಾತನಾಡಿದರು ರಾಹುಲ್ ಗಾಂಧಿ. ಜನತಾ ಕಿ ಬಾತ್ ಸುನ್ನಿ ಚಾಹಿಯೆ, ಜನತಾ ಕೆ ಸಪ್ನೆ ಉಸ್ಕೆ ಸಪ್ನೆ ಬನ್ನೆ ಚಾಹಿಯೆ, ಜಬ್ ಜನತಾ ಕಿ ಮುಷ್ಕಿಲ್ ಉಸ್ಕಿ ಮುಷ್ಕಿಲ್ ಬನ್ನಿ ಚಾಹಿಯೆ, जनता की खुशी उसकी खुशी बननी चाहिए. ये भैया मैं नहीं बोल रहा हूं, ये आपने मुझे गुरु जी दिए हैं, गांधी जी दिए हैं आपने, वो बोल रहे हैं. कमजोर लोगों के सपने नहीं दिखते, एक ही सपना दिखता है, अपना सपना. ಒಂದು ಸಲ ಕೂಡ ಅಪ್ಪಿತಪ್ಪಿಯೂ ನರೇಂದ್ರ ಮೋದಿಯ ಹೆಸರು ಹೇಳಲಿಲ್ಲ. ಈ ಸರ್ಕಾರ ಇರೋದು ಶ್ರೀಮಂತ ಉದ್ಯಮಿಗಳಿಗಾಗಿ, ಗ್ರಾಮೀಣ ಬಡವರಿಗಾಗಿ ಅಲ್ಲ ಅಂದ್ರು. ನ್ಯಾನೋ ಕಾರಿನ ಫ್ಯಾಕ್ಟರಿಯ ಬಗ್ಗೆ ಹೆಮ್ಮೆ ಪಡ್ತಾರೆ ನರೇಂದ್ರ ಮೋದಿ, ಅದರಿಂದ ಸ್ಥಳೀಯ ಜನರಿಗೆ ಏನು ಸಹಾಯ ಆಗಲಿಲ್ಲ ಅಂದ್ರು. ಈ ಮಾತಿನಲ್ಲಿ ಸತ್ಯಾಂಶ ಇದೆ. ನರೇಂದ್ರ ಮೋದಿಯವರ ಸಭೆಗಳಿಗೆ ಹೋಲಿಸಿದ್ರೆ ರಾಹುಲ್ ಗಾಂಧಿಯವರ ಸಭೆಗೆ ಬಂದ ಜನರಲ್ಲಿ ಆರ್ಭಟ ಕಡಿಮೆ. ಈ ಮಾತನ್ನ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಶಿಸ್ತು ಜಾಸ್ತಿ ಅಂತ ಯಾರಾದರೂ ವಿಶ್ಲೇಷಣೆ ಮಾಡಬಹುದು. ಅವರವರ ಭಾವ. ರಾಹುಲ್ ಭಾಷಣದ ಶೈಲಿ ಇತ್ತೀಚಿನ ದಿನಗಳಲ್ಲಿ ತುಂಬಾ ಸುಧಾರಿಸಿದೆ. ಭಾಷಣ ಓದೋದಿಲ್ಲ, ಹಿಂದಿ ನಿರರ್ಗಳ ಶಬ್ದಗಳಿಗಾಗಿ ತಡಕಾಡೋದಿಲ್ಲ, ಎಲ್ಲಕ್ಕಿಂತ ಹೆಚ್ಚಾಗಿ ತಮ್ಮ ಮಾತುಗಳಿಗೆ ಜನರಿಂದ ಬರುವ ಕಮೆಂಟ್ಗಳನ್ನ ಕೇಳಿಸಿಕೊಂಡು ಪ್ರತಿಕ್ರಿಯೆ ಕೊಡ್ತಾರೆ. ನರೇಂದ್ರ ಮೋದಿ ದಿನಕ್ಕೆ 24 ಗಂಟೆ ಕರೆಂಟ್ ಕೊಡ್ತೀನಿ ಅಂತಿದ್ದಾರೆ, ನಿಮ್ಮ ಮನೆಗೆ ಬರ್ತಿದೆಯಾ ಅಂತ ಕೇಳಿದ್ರು. ಇಲ್ಲ ಅಂತ ಕೂಗಿತು ಜನಸಮೂಹ. ಅದರಲ್ಲೊಬ್ಬ ಬಿಲ್ ಮಾತ್ರ ತಪ್ಪದೆ ಬರುತ್ತೆ ಅಂದ. ಅದನ್ನ ಕೇಳಿಸಿಕೊಂಡು ಪ್ರತಿಕ್ರಿಯಿಸಿದರು ರಾಹುಲ್. ಮೈ ತುಂಬ ಕಾಂಗ್ರೆಸ್ ಧ್ವಜ ಸುತ್ತಿಕೊಂಡು ಬಂದಿದ್ದ ಒಬ್ಬನ ಕಡೆ ಬೆರಳು ತೋರಿಸಿ, ಎಷ್ಟು ಧ್ವಜ ಸುತ್ತಿಕೊಂಡಿದೀಯ ಮಾರಾಯ ಅಂದ್ರು. ಭಾಷಣ ಕಲೆಯ ಪ್ರಮುಖ ಅಂಶಗಳನ್ನ ಕಲಿತುಕೊಂಡಿದ್ದಾರೆ ಯುವರಾಜ. ಬಹುತ್ ಅಚ್ಚಿ ಮಾರ್ಕೆಟಿಂಗ್ ಹೋತಿ ಹೇ, ಗುಜರಾತ್ ಚಮಕ ರಹಾ ಹೇ. ಆಪ್ ಮುಜೆ ಬತಾಯಿಯೇ, ಯಹಾ ಪಾನಿ ಕಿತ್ನಾ ಮಿಲ್ ರಹಾ ಹೇ, ಕಿತ್ನಾ ಮಿಲ್ ರಹಾ ಹೇ ಬತಾಯಿಯೇ, ಎಂಪಿ ಸಾಹಬ್ ಕಿತ್ನಾ ಮಿಲ್ತಾ ಹೇ? ಹರ್ ತೀಸರೆ ದಿನ ಮಿಲ್ತಾ ಹೇ 25 ಮಿನಿಟ್ ಪಾನಿ. मगर मार्केटियर कहते हैं भैया गुजरात चमक रहा है. मार्केटियर कहते हैं गुजरात चमक रहा है, पानी नहीं है, रोजगार नहीं है. भैया कितने अनएम्प्लॉयड लड़के कितने हैं यहां पे गुजरात में? जोर से बोलो भाई. 10 लाख 10 लाख 10 लाख लड़कों के पास, लड़कियों के पास रोजगार नहीं है, मगर गुजरात में चमक बहुत अच्छी चमक है. ರಾಹುಲ್ ಗಾಂಧಿ ಸಭೆಯಲ್ಲಿ ಮುಸ್ಲಿಮರು, ಗ್ರಾಮೀಣ ಭಾಗದ ಕಡುಬಡವರ ಸಂಖ್ಯೆಯೇ ಹೆಚ್ಚು. ಇವರನ್ನ ಉದ್ದೇಶಿಸಿ
गुजरात नल्ली नैनो बंतो रिलायंस बंतो आईटी बीटी बंतो निमगेनु सिक्कितो अंत केळ्तारे राहुल नरेंद्र मोदी बड़वरिगे अदरल्लू मुस्लिमरिगे एनु माडलिल्ल अवर स्वंत क्षेत्र मणिनगरदल्ले समस्येगळिवे अन्नो आक्रोश हेण्णु मक्कळल्लित्तु ಕೆಲವು ಮಹಿಳಾ ಕಾಂಗ್ರೆಸ್ ಕಾರ್ಯಕರ್ತೆಯರನ್ನು ಮಾತನಾಡಿಸುವಂತ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ ರಾಹುಲ್ ಗಾಂಧಿಜಿಗೆ ಭಾಷಣ ಸುನ್ನಾ ಹೈ ರಾಹುಲ್ ಗಾಂಧಿಜಿಗೆ ಮಿಲ್ಲೆ ಭೀ ಆಯೇ ಔರ್ ಹಮಾರೆ ಹಮ್ಕೋ ಸಾಥ್ ದೇನೆ ಆಯೇ ಹಮ್ ಚಾಹತೆ ಹೈ ಕಿ ಕಾಂಗ್ರೆಸ್ ಹೀ ಆಯೇ ಔರ್ ಕಾಂಗ್ರೆಸ್ ಕಿ ಸರ್ಕಾರ ಹೀ ರಹೇ ಹಮೇಶಾ नरेंद्र मोदी बार बार बोल रहे हैं उन्होंने बहुत विकास किया है उसका कुछ लाभ आपको मिला कुछ नहीं किया विकास क्या करेगा वो विकास वो खुद का ही विकास कर ले तो बहुत है कुछ नहीं कराए उसने आपके लिए मतलब हमारे जहाँ हम रहते हैं वहाँ तो ना पानी का है ना गटर लाइन है ना रोड का है कोई चीज के मणिनगर एरिया में इसका खुद का इलाका लगता है ना पानी का सहूलियत है ना गटर लाइन की है अगर बच्चे गुम हो जाते अगर कुछ फरियाद लेके जाते तो लाठी चार्ज करके लेडीज को भगा देते कोई सुनवाई नाम से नहीं हमारे लोगों के लाइट बिल बढ़ा दिए लाइट बिल बढ़ा दिया गैस का बटला कम कर दिया गटर लाइन प्रॉब्लम और मुस्लिम है तो ज्यादा जुलम है कोई नहीं सुनेगा जाओ भागो वाइडियो के दौरे चीलो छेड़खानी हो कोई नहीं कायदा कानून नाम की मणिनगर में कोई व्यवस्था नहीं है आम आदमी के लिए नहीं है हाई फाई लोगों के लिए हम लोगों के लिए कोई अपना घर देखो फिर अपना पड़ोसी देखो फिर अपना मोहल्ला देखो फिर अपना देश देखो पहले तुमने करा क्या है ಇದು ನರೇಂದ್ರ ಮೋದಿ ಅವರ ವಿರುದ್ಧ ಕಾಂಗ್ರೆಸ್ನ ಬಹಿರಂಗ ಪ್ರಚಾರ ಸಭೆಯಲ್ಲಿ ಬಂದಿದ್ದಂಥ ಹೆಣ್ಣು ಮಕ್ಕಳು ಅದರಲ್ಲೂ ಮುಸ್ಲಿಂ ಹೆಣ್ಣು ಮಕ್ಕಳು ಮತ್ತು ಯುವಕರು ತಮ್ಮ ರೋಷವನ್ನು ಪ್ರಕಟಿಸಿದ ರೀತಿ ಮೋದಿ ಅವರ ಸ್ವಂತ ವಿಧಾನಸಭಾ ಕ್ಷೇತ್ರ ಮಣಿನಗರದಲ್ಲಿ ಮುಸ್ಲಿಂ ಬಹುಸಂಖ್ಯಾತರಾಗಿರುವಂಥ ಪ್ರದೇಶಗಳಲ್ಲಿ ಕುಡಿಯುವ ನೀರಿನ ಸೌಲಭ್ಯ ಇಲ್ಲ ಅನ್ನುವಂಥ ಆರೋಪವನ್ನು ಮಾಡ್ತಾರೆ ಕೆಲವೊಂದಷ್ಟೇ ಜನ ಹೆಣ್ಣು ಮಕ್ಕಳು ಸಿಲಿಂಡರ್ ಬೆಲೆ ಜಾಸ್ತಿ ಆಗಿದೆ ಗ್ಯಾಸ್ ಸಿಲಿಂಡರ್ ಬೆಲೆ ಮತ್ತು ವರ್ಷಕ್ಕೆ 6 ಸಿಲಿಂಡರ್ಗಳನ್ನು ಮಾತ್ರ ಕೊಡಲಾಗ್ತಿದೆ ಅನ್ನುವಂಥ ಕಾರಣಕ್ಕೆ ಮೋದಿ ಅವರ ಮೇಲೆ ಆರೋಪವನ್ನು ಮಾಡ್ತಾರೆ ಅವರಿಗೆ ಇನ್ನೊಂದು ಸ್ವಲ್ಪ ಹೆಚ್ಚಿನ ತಿಳುವಳಿಕೆಯ ಅವಶ್ಯಕತೆ ಇದೆ ಅಂತ ಮಾತ್ರ ಈ ಕ್ಷಣದಲ್ಲಿ ಹೇಳಬೇಕಾಗುತ್ತೆ ಆದರೆ ಮೂಲ ಸೌಕರ್ಯಗಳ ವಿಷಯದಲ್ಲಿ ಬಡವರು ಹೆಚ್ಚಾಗಿರುವಲ್ಲಿ ಮೋದಿ ಬೇಕು ಅಂತಾನೆ ಅಂದರೆ ಹೆಚ್ಚಿನ ಜನ ಬಡವರು ಮತ್ತು ಅದರಲ್ಲೂ ಮುಸ್ಲಿಮರು ಇರುವಂಥ ಪ್ರದೇಶಗಳಲ್ಲಿ ಮೋದಿ ಅಭಿವೃದ್ಧಿ ಕೆಲಸಗಳ ಕಡೆ ಗಮನ ಹರಿಸಿಲ್ಲ ಅನ್ನುವಂಥದ್ದು ಇಲ್ಲಿ ಕೇಳಿ ಬಂದಂಥ ಪ್ರಮುಖ ಆರೋಪ ಐದು ಗಂಟೆಗೆ ಬಹಿರಂಗ ಪ್ರಚಾರದ ಸಮಯ ಮುಗಿಯುತ್ತೆ ನಾಲ್ಕೂವರೆಗೆ ಭಾಷಣ ಮುಗಿಸಿದ ರಾಹುಲ್ ಗಾಂಧಿ ಹೆಲಿಕಾಪ್ಟರ್ನಲ್ಲಿ ಹೊರಟು ಹೋದ್ರು ರಾಹುಲ್ ಗಾಂಧಿ ಭಾಷಣಕ್ಕೆ ಇನ್ನೊಂದು ಕಡೆ ಉತ್ತರ ಕೊಟ್ಟರು ನರೇಂದ್ರ ಮೋದಿ ಸೋನಿಯಾ ಬೆಹನ್ ಬಂದ್ರು ಮೌನ ಮೋಹನ್ ಸಿಂಗ್ ಬಂದ್ರು ಇವತ್ತು ಯುವರಾಜ ಕೂಡ ಬಂದಿದ್ದಾನೆ ಮಗಳು ಪ್ರಿಯಾಂಕಾ ಮನೆ ಅಳಿಯ ರಾಹುಲ್ ವಾದ್ರಾರನ್ನ ಯಾಕೆ ಬಿಟ್ಟು ಬಂದ್ರಿ ಒಬ್ಬ ನರೇಂದ್ರ ಮೋದಿಯನ್ನ ಎದುರಿಸೋದಕ್ಕೆ ಯಾರ್ಯಾರು ಬರ್ತೀರೋ ಬನ್ನಿ ಅಂದರು ಮೋದಿ ಅಹಮದಾಬಾದ್ ಪಕ್ಕದಲ್ಲಿರುವಂತಹ ಸಾನಂದ್ನಲ್ಲಿ ಬಹಿರಂಗ ಪ್ರಚಾರ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದಂತಹ ರಾಹುಲ್ ಗಾಂಧಿ ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಯಾರಿಗೂ ಸ್ವಾತಂತ್ರ್ಯ ಅನ್ನೋದಿಲ್ಲ ಅವರು ಏಕಚಕ್ರಾಧಿಪತಿಯಾಗಿ ಮತ್ತು ಸರ್ವಾಧಿಕಾರಿಯಾಗಿ ಮುಂದುವರಿಯುತ್ತಿದ್ದಾರೆ ಗುಜರಾತಿನ ಸಕಲ ಅಭಿವೃದ್ಧಿಗೂ ತಾನೊಬ್ಬನೇ ಕಾರಣ ಅನ್ಕೋತಿದ್ದಾರೆ ಅನ್ನುವಂಥ ಮಾತನ್ನ ವ್ಯಕ್ತಪಡಿಸಿದ್ರು ಆದರೆ ಭಾಷಣದಲ್ಲಿ ಒಂದೇ ಒಂದು ಸಲ ಕೂಡ ನರೇಂದ್ರ ಮೋದಿ ಅವರ ಹೆಸರನ್ನ ರಾಹುಲ್ ಗಾಂಧಿ ಹೇಳಲಿಲ್ಲ ಅನ್ನೋದನ್ನು ಗಮನಿಸಬೇಕಾಗುತ್ತೆ ಆ ಕಡೆ ರಾಹುಲ್ ಗಾಂಧಿ ಭಾಷಣ ನಡೀತಾ ಇದ್ರೆ ಈ ಕಡೆ 2 ಕಿಲೋಮೀಟರ್ ದೂರದಲ್ಲಿ ಲಾಲಕೃಷ್ಣ ಅದ್ವಾನಿ ಬಹಿರಂಗ ಸಭೆ ನಡೀತಾ ಇತ್ತು ಒಂದು ಸಣ್ಣ ಬ್ರೇಕ್ನ ನಂತರ ಅಲ್ಲಿನ ವಾತಾವರಣ ಹೇಗಿತ್ತು ಅನ್ನೋದನ್ನು ನೀವೇ ನೋಡಿ